ಪ್ರವಾಸಿ ತಾಣ ಬಗ್ಗೆ ಬಹುಶಃ ಆ ಪ್ರವಾಸಿ ತಾಣ ಮಾಡಲಿಕ್ಕೆ ಪ್ರವಾಸಿ ತಾಣ ಮುಖ್ಯ ಉದ್ದೇಶ ಅಲ್ಲ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಆ 20000 ಹೆಕ್ಟೇರ್ ಅಂದ್ರೆ 50000 ಎಕರೆ ಏನು ನಮ್ಮ ಅರಣ್ಯ ವಿಸ್ತೀರ್ಣ ಇದೆ ಆ ಅರಣ್ಯ ವಿಸ್ತೀರ್ಣ ಬಂದ್ಬಿಟ್ಟು 50000 ಎಕರೆ 2019 ರಲ್ಲಿ ನಮಗೆ ಹ್ಯಾಂಡ್ ಓವರ್ ಆಯ್ತು ಹುಣಸೂರು ಡಿವಿಷನ್ ಹುಣಸೂರು ವಿಭಾಗದಿಂದ ನಾಗರಹೊಳೆ ಸಂರಕ್ಷಿತ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಅದು ಹಸ್ತಾಂತರ ಆಯ್ತು ನಂತರ ಯಾವುದೇ ರೀತಿ ಆ 50000 ಎಕರೆನಲ್ಲಿ ಯಾವುದೇ ರೀತಿ ಕಾರ್ಯಕ್ರಮ ತಗೊಂಡಿರಲಿಲ್ಲ ಆ ಕಾರ್ಯಕ್ರಮ ತಗೊಳ್ಳುವ ಉದ್ದೇಶನ ಒಂದು ಪ್ರವಾಸಿ ಅನ್ನೋದು ಒಂದು ಸಣ್ಣ 2-3% ಜಾಗದಲ್ಲಿ ಮಾಡತಕ್ಕಂತ ಒಂದು ಯೋಜನೆ ಆಗಿತ್ತು ಆದರೆ ಆ ಯೋಜನೆಯನ್ನು ನಾವು ನಿಲ್ಲಿಸಿದ್ವಿ ಆ ಯೋಜನೆಯನ್ನು ಯಾವುದೇ ರೀತಿ ಈಗ ತಗೊಳ್ಳಲ್ಲ ಸಂಘರ್ಷ ಆನೆ ಸಂಘರ್ಷನ ಕಡಿಮೆ ಮಾಡಲಿಕ್ಕೆ ಬೇರೆ ಏನು ಆಕ್ಟಿವಿಟೀಸ್ ವ್ಯೂ ಲೈನ್ಸ್ ಫೈರ್ ಲೈನ್ಸ್ ಅಥವಾ ಪೆರಿಫೆರಲ್ ರೋಡ್ಸ್ ರಸ್ತೆಗಳು ನಿರ್ಮಾಣ ಆಗಿದೆ ನಮಗೆ ಪೆಟ್ರೋಲಿಂಗ್ಗೆ ಈಸಿ ಆಗುತ್ತೆ ಆ ಕೆಲಸಗಳನ್ನ ಕಾಮಗಾರಿಗಳನ್ನ ಮಾತ್ರ ಮಾಡ್ತೀವಿ ಪ್ರವಾಸಿಗೆ ಏನು ಪ್ರವಾಸಿಗರಿಗೆ ಬೇಕಾದಂತ ಎಲ್ಲ ಈ ಕಾಮಗಾರಿಗಳನ್ನ ನಿಲ್ಲಿಸಲಾಗಿದೆ ಈಗಾಗಲೇ ಸೋ ನಿಮ್ಮ ಏನು ಅದರ ಬಗ್ಗೆ ಕಾಳಜಿ ಇದೆ ನಿಮ್ಮ ಕಾಳಜಿಗೆ ನಮಗೆ ನಾವೆಲ್ಲರೂ ಕೃತಜ್ಞತೆ ಸಲ್ಲಿಸುತ್ತೇವೆ ಅವರಿಗೆ ಅಂತದಲ್ಲಿ ಕಾಡು ಅಂದಿಗಳನ್ನ ಬೇರೆ ರಾಜ್ಯಗಳಲ್ಲಿ ಕಾಡಿನಿಂದ ಹೊರಗೆ ಬರತಕ್ಕಂತ ಅಂದಿಗಳನ್ನ ಕೊಲ್ಲಕ್ಕೆ ಅವಕಾಶ ಇದೆ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಪ್ರಸ್ತಾವನೆ ಸರ್ಕಾರದ ಮಟ್ಟದಲ್ಲಿದೆ ಅದು ಕೂಡ ತ್ವರಿತಗತಿಯಲ್ಲಿ ಶೀಘ್ರವಾಗಿ ಬರುತ್ತೆ ಅಂತ ನಾನು ಈಗಾಗಲೇ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳ ಜೊತೆ ಮಾತಾಡೋಣಾಗಿದೆ ಮತ್ತೆ ಇಲ್ಲಿ ಕೆಲವು ಮುಖಂಡರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಅದು ಕೂಡ ಕಾಡು ಅದನ್ನ ನಾವು ಒಂದು ವೇಳೆ ಕಾಡು ಅಂದಿ ನಮ್ಮ ರೈತರ ಭೂಮಿಗೆ ಬಂದರೆ ಕೊಲ್ಲಕ್ಕೆ ಏನು ಅವಕಾಶ ಇದೆ ಅದನ್ನ ನಾವು ಉಪಯೋಗಪಡಿಸಿಕೊಳ್ಳೋಣ ಯಾವುದೇ ರೀತಿ ಮಿಸ್ ಯೂಸ್ ಆಗಬಾರ್ದು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಬಂದಂತ ಸನ್ನಿವೇಶಗಳಲ್ಲಿ ಕೆಲವರು ದುರುಪಯೋಗ ಪಡಿಸಿಕೊಂಡು ಅದನ್ನ ಮತ್ತೆ ವಿಡ್ರಾ ಮಾಡಲಾಗಿದೆ ಹಿಂದೆಗೆದುಕೊಳ್ಳಲಾಗಿದೆ ಆದ್ರಿಂದ ಒಂದು ವೇಳೆ ಅದು ಬಂದ ನಂತರ ಅದನ್ನ ಸದುಪಯೋಗ ಪಡಿಸಿಕೊಳ್ಳೋಣ ಎಲ್ಲಿ ಸಮಸ್ಯೆಗಳಿದೆ ಅಲ್ಲಿ ಖಂಡಿತವಾಗಿ ಸರ್ಕಾರ ನೀಡಿದ ನಿರ್ದೇಶನ ಅಥವಾ ನಮ್ಮ ಉನ್ನತ ಅಧಿಕಾರಿಗಳು ಚೀಫ್ ವೈಲ್ಡ್ಲೈಫ್ ವಾರ್ಡನ್ ಅಂತ ಇದ್ದ ಅವರು ಮುಖ್ಯವಾಗಿ ಮುಖ್ಯ ವನ್ಯಜೀವಿ ಪರಿಪಾಲಕರು ಅವರೇ ಕೊಡ್ತಕ್ಕಂತ ನಿರ್ದೇಶನ ಆಗಿರುತ್ತೆ ಅದು ಆದ್ರಿಂದ ಅದು ಒಂದು ವೇಳೆ ಬಂದರೆ ಅದನ್ನ ಸದುಪಯೋಗ ಪಡಿಸಿಕೊಳ್ಳೋಣ ಅಂತ ತಮ್ಮಲ್ಲೆಲ್ಲ ಮನವಿ ಮಾಡ್ಕೊಳ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ.